ಶ್ರೀಧರ್ ಭಾಸನ್ ಅಂತ. ನಾನು ಪದವೀಧರ ಇಂಜಿನಿಯರಿಂಗ್ ಓದಿಸಿದ್ದೇನೆ. ನಾನು ವಿದೇಶ ಮತ್ತು ದೇಶದಲ್ಲಿ ಭಾಳ ಸರ್ವಿಸ್ ಮಾಡಿದ್ದೀನಿ. ಬೆಂಗಳೂರು ಮತ್ತು ಬಾಂಬೆ ಮತ್ತು ಹೊರದೇಶಗಳಲ್ಲಿ ಸರ್ವಿಸ್ ಮಾಡಿದ್ದೀನಿ. ಸರ್ವಿಸ್ ಮಾಡಿ ನಾವೇನು ಮಾಡಿದೆವು, ಲಾಕ್ಡೌನ್ ಟೈಮಲ್ಲಿ ನಾವು ಊರ ಕಡೆ ಬಂದಿದ್ದೆವು ಬೀದರ್ಗೆ ಬಂದು. ಆ ಸಮಯದಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತೇಳಿ ವಿಚಾರ ಹೊಳಿತಾ ಇತ್ತು. ಆ ಸಮಯದಲ್ಲಿ ನಾವು ಇಂಡ ಕೆ ಡಿ ಬಿ ಇಂಡಸ್ಟ್ರಿಯಲ್ಲಿ ಏರಿಯಾಕ್ಕೆ ಹೋಗಿ ನಾವು ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ವಿಚಾರಿಸಿದಾಗ ಅವ್ರು ಈ ಥರ ಮಾಹಿತಿ ಕೊಟ್ಟಿದ್ರು, ಮೊದಲು ಟ್ರೈನಿಂಗ್ ತೊಗೊಳ್ರಿ, ಟ್ರೈನಿಂಗ್ ತೊಗೊಳ್ಬೇಕು ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ತವೆ. ಮಾಹಿತಿ ಅಲ್ಲಿ ಪಡ್ಕೊಂಡು ಮತ್ತು ಬೇರೆ ಬೆಂಗಳೂರು ಮತ್ತು ಹೈದರಾಬಾದ್ ಬೇರೆ ಕಡೆ ಎಲ್ಲ ತುಂಬ ಮಾಹಿತಿ ಇತ್ತು ಅಂದರೆ ಇಂಡಸ್ಟ್ರೀಸ್ಗಳಿಗೆ. ಅವಾಗ ತುಂಬ ನಮಗೆ ಅನುಕೂಲ ಆಯಿತು, ಮಾಹಿತಿ ತೊಗೊಂಡು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೆ ಡಿ ಬಿಯಿಂದ ನಮಗೆ ಒಂದು ಲ್ಯಾಂಡ್ ಸಿಕ್ತು, ಒಂದು ಎಕರೆ ಜಾಗ. ಒಂದು ಎಕರೆ ಜಾಗ ತೊಗೊಂಡ್ಮೇಕೆ ಮತ್ತು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಸ್ಟಾರ್ಟ್ ಮಾಡಿದ್ಮೇಕೆ ಸುಮಾರು ನಾವು ಸ್ಟಾರ್ಟ್ ಮಾಡಿ ಅಂದರೆ ಐದು ಸಾವಿರದಿಂದ ದುಡ್ಡಿಂದ ನಾವು ಸ್ಟಾರ್ಟ್ ಮಾಡಿದ್ದೆವು. ಸ್ವಲ್ಪ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ಈಗ ದೊಡ್ಡ ಪ್ರಮಾಣ ತನಕ ಬಂದೆವು. ನಾವು ಇಂಟರ್ನ್ಯಾಷನಲ್ನೂ ಹೋಗ್ತಾ ಇದ್ದೆ, ನ್ಯಾಷನಲ್ಲೂ ಹೋಗ್ತಾ ಇದೆ. ಬೆಂಗಳೂರು ಮತ್ತು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ನು ಅಲ್ಲಿ ಹೋಗಿದೆ, ಬಾಂಬೆ ಎಕ್ಸಿಬಿಷನ್ಗೆ ಅಲ್ಲಿ ಹೋಗಿದೆ. ರಾಯಚೂರಿಂದ ನಮಗೆ ಪ್ಲಾಟ್ಫಾರ್ಮ್ ಚೇಂಜ್ ಆಗಿದೆ. ನಾವು ರಾಯಚೂರು ಯೂನಿವರ್ಸಿಟಿ ಸಿರಿಧಾನ್ಯ ಮೇಳ ಇತ್ತು, ಅಲ್ಲಿಂದ ನಮಗೆ ಎಲ್ಲ ಕಡೆ ಪ್ಲಾಟ್ಫಾರ್ಮ್ ಸಿಕ್ತು. ನಮಗೆ ಅಲ್ಲಿಂದ ಮುಂದೆ ಬಂದು ನಮಗೆ ಐ ಟಿ ಸಿ ಕಂಪನಿಯಿಂದ ಬೆಂಗಳೂರಿಂದ ನಮಗೆ ಆರ್ಡರ್ಸ್ ಬಂದು 15-20 ಟನ್ ಪ್ರತಿ ತಿಂಗಳಿಗೆ ಬೇಡಿಕೆ ಬರ್ತಾ ಇದೆ. ಅದು ಅಲ್ಲದೆ ಗುಜರಾತ್ ಸರ್ ಇದರಿಂದ ನಮಗೂ ಅದು ಫ್ಲೇಕ್ಸ್ ಬೆಳಗಡ್ಡೆ ಫ್ಲೇಕ್ಸು ಅದನ್ನು ಆರ್ಡರ್ ಬರ್ತಾ ಇದೆ. ಬೆಂಗಳೂರು ಕಡೆ ನಮ್ಮ ಮಾರ್ಕೆಟ್ನೂ ಹೋಗಿದೆ, 4 ಡಿಸ್ಟ್ರಿಬ್ಯೂಟರ್ಸ್ ಸಿಕ್ಕಿದ್ದಾರೆ. ಆಮೇಲೆ ಮತ್ತು ಬೇರೆ ಬೇರೆ ಅವರು ಎಲ್ಲ ಕೇಳ್ತಾ ಇದ್ದಾರೆ, ಜಿಂಜರ್ ಗಾರ್ಲಿಕ್ನೂ ಕೇಳ್ತಾ ಇದ್ದಾರೆ, ಅದು ಸಿರಿಧಾನ್ಯನೂ ಕೇಳ್ತಾ ಇದ್ದಾರೆ. ಮತ್ತೆ ಧನ್ಯವಾದ.